ನಮ್ಮ ಶಂಕರಾದ ಅರವಿಂದ್ ಸರ್ ಅವರು ನಮ್ಮ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ರು. ಅನ್ಫಾರ್ಚುನೇಟ್ಲಿ ಅವರು ವಿವ್ ಲಾಸ್ಟ್ ಹಿಮ್, ಬಟ್ ನಮ್ಮ ಸಿನಿಮಾನಲ್ಲಿ ತುಂಬ ಒಂದು ತುಂಬ ತುಂಬ ಚೆನ್ನಾಗಿರೋ ಒಂದು ಪಾತ್ರನ ಅವರು ಮಾಡಿದ್ದಾರೆ. ಸೊ ಎಲ್ಲರೂ ಒಂದು ಒಳ್ಳೆ ಕಥೆನ ಹೇಳಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಒಟ್ಟಿಗೆ ಬಂದು ಈ ಸಿನಿಮಾ ಮಾಡಿರೋದು. ಆ್ಯಂಡ್ ಆಗಲೇ ನೋಡಿದ್ರಿ ಅಪ್ಪುದು, ನಾನು ಜೇಮ್ಸ್ ಶೂಟಿಂಗ್ ಅಲ್ಲಿದ್ದಾಗ ಐ ಜಸ್ಟ್ ಟ್ರೇಲರ್ನ ತೋರಿಸಿದೆ, ಆಗ್ತಾನೆ ಕಟ್ ಮಾಡಿ ಶ್ವೇತಾ ನಾವು ನ್ಯಾಷನಲ್ ಅವಾರ್ಡ್ಗೆ ಇದಕ್ಕೆ ಎಲ್ಲ ಸಬ್ ಟೈಟಲ್ಸ್ ಮಾಡಿ ಕಳಿಸೋವಾಗ ಟ್ರೇಲರ್ ನೋಡಿದ್ರು ಅವರು. ಟ್ರೇಲರ್ ನೋಡಿ ಓ ಇಟ್ಸ್ ರಿಯಲಿ ನೈಸ್, ತುಂಬ ಡಿಫ್ರೆಂಟ್ ಆಗಿದೆ ಸಿನಿಮಾ, ಯು ಲುಕ್ ಸೋ ಡಿಫ್ರೆಂಟ್ ಅಂತೆಲ್ಲ ಹೇಳಿದರು ಅಪ್ಪು. ಅದಾದಮೇಲೆ ಏನೇನೋ ಆಗಿ ನಾನು ಫೈನ್ಲಿ ಪಿ ಆರ್ ಕೆ ಆಡಿಯೋಗೆ ಅಂತ ಫೋನ್ ಮಾಡಿದಾಗ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡಿದೆ. ಹೀ ಆಸ್ಕ್ ಮೀ, ಹೀ ಸೆಡ್ ಓ ಇಸ್ ದ ಟ್ರೇಲರ್ ದಟ್ ಐ ಹ್ಯಾವ್ ಸೀನ್ ಅಂದರು. ಎಸ್ ಅಪ್ಪು ಅಂದೆ. ಇಮಿಡಿಯೇಟ್ ಆಗಿ ಸತೀಶ್ ಅವ್ರ ಹತ್ರ ಮಾತಾಡಿಸಿ ದೇ ವೆಂಟ್ ಆ್ಯಂಡ್ ಸೈನ್ ದ ಕಾಂಟ್ರಾಕ್ಟ್ ಫಾರ್ ಪಿ ಆರ್ ಕೆ ಆಡಿಯೋ. ಒಂದು ಸೆಕೆಂಡ್ ಕೂಡ ಅವರು ಕಮರ್ಷಿಯಲ್ ಆಗಿ ವರ್ಕೌಟ್ ಆಗತ್ತ ಹಾಗೆ ಹೀಗೆ ಏನೂ ಯೋಚನೆ ಮಾಡಲಿಲ್ಲ. ಆ್ಯಂಡ್ ದೀಪಾವಳಿಗೆ ನಾವು ಸಾಂಗ್ ರಿಲೀಸ್ ಮಾಡಬೇಕಿತ್ತು, ಆ ವಿಡಿಯೋ ಮಾಡಿ ನನ್ನ ಫೋನಿಗೆ ಕಳಿಸಿದ್ರು. ಇಷ್ಟು ತಿಂಗಳ ನನ್ನ ಫೋನಲ್ಲೇ ಕೂತಿತ್ತು. ನಮಗೂ ಚಿತ್ರ ಬಿಡುಗಡೆ ಮಾಡ್ತೀವ, ಯಾವಾಗ ಮಾಡ್ತೀವಿ, ಈ ಕೋವಿಡ್ಡು ಎಲ್ಲ ಸಿಚುವೇಷನಲ್ಲಿ ಫೈನಲಿ ಈಗ ಸಿನಿಮಾ ಬಿಡುಗಡೆ ಆಗ್ತಿದೆ ಅಂತ ಇದು ಮಾಡಿ ಅಶ್ವಿನಿ ಹತ್ರ ಮಾತಾಡಿ ಐ ಆಸ್ಟ್ ಹರ್ ಪರ್ಮಿಷನ್, ನಾವು ಇದು ವಿಡಿಯೋ ಇದೆ, ಸಾಂಗ್ ರಿಲೀಸ್ ಮಾಡ್ತೀವಿ ಅಂತ ಮಾಡಿಕೊಟ್ಟಿದ್ರು, ಮಾಡ್ಬೋದಾ, ಯೂಸ್ ಮಾಡ್ಬೋದಾ ಅಂದರೆ ಶಿ ಸೆಡ್ ಪ್ಲೀಸ್ ಗೋ ಹೆಡ್ ಆ್ಯಂಡ್ ಯೂಸ್ ಇಟ್, ನನ್ನ ಕಡೆಯಿಂದ ಏನೇನು ಸಪೋರ್ಟ್ ಆಗುತ್ತೋ ನಾನು ಖಂಡಿತ ಮಾಡ್ತೀನಿ ಅಂತ ಅಪ್ಪು ಪರವಾಗಿ ಅವ್ರು ಸಾಂಗ್ ಲಾಂಚ್ ಮಾಡಿದ್ರು. ಇವತ್ತು ಸಂಜೆ 6 ಗಂಟೆಗೆ ಪಿ ಆರ್ ಕೆ ನಮ್ಮ ಪಿ ಆರ್ ಕೆ ಯೂಟ್ಯೂಬ್ ಚಾನಲಲ್ಲಿ ಸಾಂಗ್ ಲಾಂಚ್ ಆಗ್ತಿದೆ, ನಿಖಾ ಸಾಂಗು. ಅದನ್ನು ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ನಾವು ಒಂದು ಹಿರಿಯ ಲೇಖಕಿ ಬರೆದಿರುವಂಥ ಒಂದು ಕಾದಂಬರಿ, ಅದನ್ನು ನಿರ್ದೇಶನ ಮಾಡ್ತಿರೋ ಒಂದು ಹೆಣ್ಣು ಮಗಳು, ಅದರಲ್ಲಿ ಮೇನ್ ಪ್ರೊಟಾಗನಿಸ್ಟ್ ಆಗಿರೋದು ಇನ್ನೊಂದು ಹೆಣ್ಣು. ಸೊ ಇದೆಲ್ಲ ವಿಷಯಗಳನ್ನ ನೀವು ತಗೊಂಡು ಎಷ್ಟು ನೀವು ಸಪೋರ್ಟ್ ಮಾಡ್ತಿರೋ ಅಷ್ಟು ನಮಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಅಂತ ನಾನು ಹೇಳ್ತಾ ಐ ಹೋಪ್ ಐ ಹ್ಯಾವ್ ನಾಟ್ ಫೊಗಾಟನ್ ಎನಿ ವಿಷಯ. ಏನು ಹಾಂ, ನಾವು ವಿ ಗೋನ್ ಹ್ಯಾವ್ ಅ ಸೆಲೆಬ್ರಿಟಿ ಶೋ, ಅಂದರೆ ನಮ್ಮ ಎಲ್ಲರಿಗೂ ನಿಮ್ಮೆಲ್ರಿಗೂ ನೋಡೋಕ್ಕೆ ವೆಂಕಟೇಶ್ ಅವರು ವಿಲ್ ಕಮ್ಯುನಿಕೇಟ್, ದಯವಿಟ್ಟು ಎಲ್ಲರೂ ಬಂದು ಆವತ್ತು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಆದಷ್ಟು ನಮ್ಮ ಉದ್ದೇಶ ಏನು ಅಂದರೆ ಆದಷ್ಟು ಒಂದಷ್ಟು ವಿಷಯಗಳು ನಮ್ಮ ಸಿನಿಮಾ ಬಗ್ಗೆ ಜನರಲ್ಲಿ ಮುಟ್ಟಿದ್ರೆ ಅಟ್ಲೀಸ್ಟ್ ನೋಡಕ್ಕೆ ಇಷ್ಟ ಇರೋರು ಅಥವಾ ಸಪೋರ್ಟ್ ಮಾಡೋಕ್ಕೆ ಇಷ್ಟ ಇರೋರು ಥಿಯೇಟರ್ಸಿಗೆ ಬರಲಿ ಅನ್ನೋದು ನಮ್ಮ ಆಸೆ, ನಮ್ಮ ಉದ್ದೇಶ ಅಷ್ಟೇನೇ. ಸೊ ನಿಮ್ಮೆಲ್ಲ ಸಪೋರ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಆರ್ ಟೀಮ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಇವತ್ತು. ಸಾರಾ ಮೇಡಮ್ ಅವರು ಕಥೆ ಬರ್ದಿರೋದೇ ಹಾಗೆ, ಅವ್ರ ಕಾದಂಬರಿಯಲ್ಲೇ ಬರ್ದಿರೋದು, ಸ್ವಲ್ಪ ಗೋಧಿ ಬಣ್ಣ ಹುಡುಗಿ, ಹಾಗಾಗಿ ಬಬ್ರುದ್ದೀನ್ ಅನ್ನೋ ಪಾತ್ರ ಅವನೇನು ಮದುವೆ ಆಗ್ತಾನೆ, ಅವಾಗೆಲ್ಲ ಹೆಣ್ಣನ್ನ ನೋಡೋ ಒಂದು ಸಂಪ್ರದಾಯನೇ ಇರಲಿಲ್ಲ, ಮದುವೆ ಆದ್ಮೇಲೆ ನೋಡೋದು ಅವನು. ಸೊ ಹಾಗಾಗಿ ಅವನಿಗೆ ಮನಸ್ಸು ಮುರಿಯತ್ತೆ, ಅವನಿಗೆ ಇಷ್ಟ ಆಗಲ್ಲ ಅನ್ನೋದು. ಡಾರ್ಕ್ ಗೋಧಿ ಬಣ್ಣಕ್ಕಿಂತ ಇದನ್ನ ತುಂಬ ಡಸ್ಕಿ ಸ್ಕಿನ್ ಹುಡುಗಿ ಅನ್ನೋದೊಂದು. ಸೊ ಮೇನ್ ಕ್ರಕ್ಸೇ ಅದು ಸ್ಟೋರಿಗೆ, ಹಾಗಾಗಿ ಅವನು ಇಷ್ಟ ಇಲ್ಲ ಅಂತ ಮದುವೆ ಇದು ಮಾಡ್ತಾನೆ. ಅದಾದ್ಮೇಲೆ ಒಂದು ಹೆಣ್ಮಗಳಾಗಿ ಆಕೆ ಏನು ಅವಳ ಲೈಫ್ ಬಗ್ಗೆ ಏನು ಡಿಸಿಷನ್ಸ್ ಅವಳು ತಗೊಳಕ್ಕಾಗಲ್ಲ, ಅದನ್ನ ಬಹಳ ಚೆನ್ನಾಗಿ ಶ್ವೇತಾ ಅಳವಡಿಸ್ಕೊಂಡಿದ್ದಾರೆ. ಹಾಗೆ ಚಿತ್ರದ ಕ್ಲೈಮ್ಯಾಕ್ಸ್ ಕೂಡ ಇತ್ತೀಚೆಗೆ ಅಂದರೆ ಇವತ್ತಿನ ರೆಲೆವೆನ್ಸ್ಗೆ ನಾವು ಮಾಡ್ಕೊಂಡಿದ್ದೀವಿ ಕ್ಲೈಮ್ಯಾಕ್ಸ್ನ. ತಲಾಖ್ ಬಗ್ಗೆ ತ್ರಿಪಳಿ ಇದ್ರ ಬಗ್ಗೆ ಒಂದು ಲಾ ಬಂತು. ಸೊ ಅದನ್ನು ನಾವು ಸಾರಾ ಮೇಡಮ್ ಅವರ ಪರ್ಮಿಷನ್ ತೊಗೊಂಡು ನಾವು ಅದನ್ನು ಕ್ಲೈಮ್ಯಾಕ್ಸಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಸೊ ನಮ್ಮ ಜರ್ನಿ ನಫೀಸಾ ಇವಾಗ ಇವತ್ತಿನ ಟೈಮ್ಗೆ ಆಕೆ 2019-2020 ಆಕೆಗೆ 60 ವರ್ಷ ಆಗಿದೆ ಅಂದರೆ ಅದನ್ನು ಹಿಂದಕ್ಕೆ ತೊಗೊಂಡ್ರೆ ಎಷ್ಟು ಆ ಪೀರಿಯಾಡಿಕಲ್ ಜರ್ನಿನ ಶ್ವೇತಾ ಶೂಟ್ ಮಾಡಬೇಕಾಗಿತ್ತು. ಸೊ ಅದು ತುಂಬ ಚಾಲೆಂಜಿಂಗ್ ಆಗಿತ್ತು, ಯುನೋ ಅರ್ಲಿ 80s ಅಲ್ಲಿಂದ ತೊಗೊಂಡು ವಿ ಹ್ಯಾಡ್ ಟು ಯುನೋ ಕ್ಯಾರಿ ದ ಸ್ಟೋರಿ ಫಾರ್ವರ್ಡ್. ಸೊ ಎಲ್ಲ ರೀತಿನಲ್ಲೂ ಬಹಳ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಇನ್ಫ್ಯಾಕ್ಟ್ ಶ್ವೇತಾ ನನಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಕೇಳಿದೆ, ಯಾಕಮ್ಮ ಇದು ಕಪ್ಪು ಬಣ್ಣ ಹಾಕೊಂಡು ಇದು ಮಾಡಬೇಕು, ವೈ ಡೋಂಟ್ ಯು ಸೆಲೆಕ್ಟ್ ಸಮ್ಮನ್ ಹೂ ಇಸ್ ನ್ಯಾಚುರಲಿ ದಟ್ ಕಲರ್ ಅಂತ. ದೆನ್ ಅದು ಶ್ವೇತಾ ಆನ್ಸರ್ ಮಾಡಲಿ, ಶಿಸರಿಲ್ಲ ಮೇಡಮ್ ನೀವೇ ಮಾಡಬೇಕು ಅಂತ. ನನ್ನ ಸುನಿಲ್ ಇದ್ದಾನೆ ಇಲ್ಲಿ ನನ್ನ ಸ್ಟಾಫು, ನನ್ನ ಗಂಗಾ ಬಂದಿಲ್ಲ ನಮ್ಮ ಮೇಕಪ್ ಮ್ಯಾನ್, ಅವರೆಲ್ಲ ಪ್ರಾಬ್ಲಿ ನಾನು 22 ಇಯರ್ಸಲ್ಲಿ ಅಷ್ಟು ಮೇಕಪ್ ಹಚ್ಚೇನ ಅನಿಸುತ್ತೆ ನನಗೆ, ಅಷ್ಟು ಹಚ್ಚಿದ್ರು ಈ ಸಿನಿಮಾಗೆ ಕೈ ಕಾಲು ಎಲ್ಲ ಹಿಡಿದು. ಬಟ್ ಯಾ, ದಟ್ ಈಸ್ ದ ಮೇನ್ ಪಾರ್ಟ್ ಆಫ್ ದ ಸ್ಟೋರಿ, ನಫೀಸನ್ ಲೈಫ್ ಹಾಳಾಗೋಕೆ ಅಪಿಯರೆನ್ಸ್ ಅನ್ನೋದು, ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಶ್ವೇತಾ.